ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವಿಡಿಯೋನ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಮಸ್ಕಾರ ಎಲ್ಲರಿಗೂ, ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸ್ಮಿತಾ. ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ಹೇಗೆ ಫ್ರೆಂಚ್ ಫ್ರೈಸ್ನ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿಗೆ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಆಲೂಗಡ್ಡೆ. ಸೊ ಆಲೂಗಡ್ಡೆನ ಮೊದಲು ನೀಟಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ಇಟ್ಕೋಬೇಕು. ಆ ನಂತರದಲ್ಲಿ ಇದನ್ನು ಕಟ್ ಮಾಡಬೇಕಾಗುತ್ತೆ. ಹೇಗೆ ಕಟ್ ಮಾಡೋದು ಅನ್ನೋದನ್ನು ಒಂದು ವಿಧಾನ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸಿಪ್ಪೆ ತೆಗೆದ ನಂತರದಲ್ಲಿ ಆಲೂಗಡ್ಡೆನ ಈ ಥರ ಉದ್ದುದ್ದಕ್ಕೆ ಹೆಚ್ಚಬೇಕು. ನೀವು ಅಡ್ಡ ಹೆಚ್ಚಿದರೆ ನಿಮಗೆ ರೌಂಡ್ ಸ್ಲೈಸಸ್ ಸಿಗುತ್ತೆ, ಈ ಥರ ಉದ್ದ ಹೆಚ್ಚಿದರೆ ಫ್ರೆಂಚ್ ಫ್ರೈಸ್ಗೆ ನೀಟಾಗಿ ಸಿಗುತ್ತೆ. ಈಗ ನಾನು ನಿಮಗೆ ಯಾವ ಅಳತೆಯಲ್ಲಿ ಹೆಚ್ಚಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಫ್ರೆಂಚ್ ಫ್ರೈಸ್ ನೀವು ಮಾಡೋದಾದರೆ ಈ ಥರ ಉದ್ದುದ್ದಕ್ಕೆ ಹೆಚ್ಚಬೇಕು. ದಪ್ಪ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹೆಚ್ಚಬೋದು. ತೀರ ದಪ್ಪ ಆದ್ರೂ ಚೆನ್ನಾಗಿರಲ್ಲ, ತೀರ ತೆಳ್ಳಗಾದರೂ ಚೆನ್ನಾಗಿರಲ್ಲ. ಸೊ ನೋಡಿ ಅದು ಒಂದೇ ಹದಕ್ಕೆ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಎಲ್ಲ ಆಲೂಗಡ್ಡೆಯನ್ನು ನೀಟಾಗಿ ಕಟ್ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಡಬೇಕು. ನೀರು ಕುದಿತಾ ಇರಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಆ ನಂತರದಲ್ಲಿ ಹೆಚ್ಚಿಟ್ಟಂತಹ ಎಲ್ಲ ಆಲೂಗಡ್ಡೆ ಸ್ಲೈಸ್ಗಳನ್ನು ಅದರೊಳಗೆ ಹಾಕಬೇಕು. ಆಲೂಗಡ್ಡೆ 3/4% ಬೇಯಬೇಕು, ಕಂಪ್ಲೀಟಾಗಿ ಬೇಯೋ ಅವಶ್ಯಕತೆ ಇಲ್ಲ. ನೀವು ಎಣ್ಣೆಯಲ್ಲೇ ಡೈರೆಕ್ಟಾಗಿ ಕರಿತೀನಿ ಅನ್ನೋರು ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸೊ ಈ ಮೆಥಡಲ್ಲಿ ಮಾಡೋದ್ರಿಂದ ಎಣ್ಣೆ ಕಮ್ಮಿ ಬೇಕಾಗುತ್ತೆ. ನೀರಲ್ಲಿ 3/4% ಅಷ್ಟು ಬೆಂದ ಮೇಲೆ ಆಲೂಗಡ್ಡೆಗಳನ್ನು ಈ ಥರ ನೀರಿನಿಂದ ಸಪ್ರೇಟ್ ಮಾಡಿ ಆ ಇದಕ್ಕೆ ತಣ್ಣೀರನ್ನ ಹಾಕಬೇಕು. ಅಂದರೆ ಬಾಯ್ಲಿಂಗ್ ಪ್ರೋಸೆಸ್ ಅಲ್ಲಿಗೆ ಸ್ಟಾಪ್ ಆಗಲಿ ಅನ್ನೋ ಕಾರಣಕ್ಕೆ. ನಿಮ್ಮ ಹತ್ರ ಐಸ್ ವಾಟರ್ ಇದ್ದರೆ ಅದನ್ನು ಸಹ ಹಾಕ್ಬೋದು, ಇಲ್ಲಾಂದರೆ ಮಾಮೂಲಿ ತಣ್ಣೀರನ್ನೇ ಸಹ ಇದಕ್ಕೆ ಯೂಸ್ ಮಾಡ್ಕೋಬೋದು. ಆಲೂಗಡ್ಡೆಗೆ ತಣ್ಣೀರನ್ನ ಹಾಕಿದರೆ ಆ ಕುದಿಯೋ ಪ್ರೋಸೆಸ್ ಇರುತ್ತಲ್ಲ ಅದು ಅಲ್ಲಿಗೇ ಸ್ಟಾಪ್ ಆಗುತ್ತೆ. ಚೆಲ್ಲಿದ ನಂತರದಲ್ಲಿ ಈ ಆಲೂಗಡ್ಡೆಗಳನ್ನು ಯಾವುದಾದ್ರು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಮೇಲೆ ಆಲೂಗಡ್ಡೆ ಸ್ಲೈಸ್ಗಳನ್ನು ಹಾಕಿ ಅದರ ಮೇಲಿರುವಂತಹ ನೀರಿನಂಶ ಹೋಗುವವರೆಗೂ ಸ್ವಲ್ಪ ಟ್ಯಾಪ್ ಮಾಡಿದರೆ ಸಾಕು. ಎಣ್ಣೆಯನ್ನು ಕಾಯೋದಕ್ಕೆ ಇಡಬೇಕು ಒಂದು ಬಾಣಲಿಲಿ. ಎಣ್ಣೆ ಕಾದ ನಂತರದಲ್ಲಿ ಆ ಎಣ್ಣೆಗೆ ನಾವೇನು ಹೆಚ್ಚಿ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆ ಸ್ಲೈಸ್ಗಳಿದೆಯಲ್ಲ ಅದನ್ನು ಒಂದೊಂದಾಗಿಯೇ ಬಿಡ್ತಾ ಬರಬೇಕು. ಸೊ ಎಣ್ಣೆನ ತುಂಬ ಕಾಯಿಸೋ ಅವಶ್ಯಕತೆಯೂ ಇಲ್ಲ, ಅಥವಾ ಎಣ್ಣೆ ಕಾಯ್ದೇ ಇಲ್ಲ ಅನ್ನೋ ಹಾಗೆನೂ ಇರಬಾರ್ದು. ಎಣ್ಣೆ ಒಂಚೂರು ಬಿಸಿ ಆದ ನಂತರದಲ್ಲೇ ಹಾಕಿದರೆ ಒಳ್ಳೆಯದು. ನಂತರದಲ್ಲಿ ನೀವು ಯಾವಾಗ ಒಂದೊಂದು ಆಲೂಗಡ್ಡೆ ಹಾಕ್ತಾ ಬರ್ತೀರಲ್ಲ ಉರಿನ ಕಂಪ್ಲೀಟಾಗಿ ಮೀಡಿಯಮ್ ಟು ಲೋ ಇಡಬೇಕು. ಕಾರಣ ಇಷ್ಟೇ, ಒಳಗಡೆಯಿಂದ ಇದು ಒಂದು ರೌಂಡ್ ಇನ್ನೊಂದು ರೌಂಡು ಬೇಯಬೇಕಾಗುತ್ತೆ. ಹಾಗಾಗಿ ನಿಧಾನ ಉರಿಲಿ ಬೇಯಿಸಿದರೆ ನಿಮಗೆ ಆ ಕ್ರಂಚಿನೆಸ್ ಸಿಗುತ್ತೆ. ಇಲ್ಲ ಅಂದರೆ ಫುಲ್ ಉರಿ ಇಟ್ಟಾಗ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ ಅಥವಾ ಒಳಗಡೆ ಇನ್ನೂ ಹಾಗಾಗಿ ಇರುತ್ತೆ. ಸೊ ನೀಟಾಗಿ ಬೇಯಬೇಕು ಅಂದಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಇದನ್ನು ಬೇಯಿಸೋದಕ್ಕೂ ಮೊದಲೇ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರಿತೀನಿ ಅನ್ನೋದಿದ್ದರೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ ಮತ್ತು ನೀಟಾಗಿ ಬೇಯೋದು ಇಲ್ಲ. ಮಕ್ಳಿಗೇನಾದ್ರು ನೀವು ಇದನ್ನು ಕೊಡ್ತೀನಿ ಅನ್ನೋದಾದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲೇ ಬೇಯಿಸಿ ಆ ನಂತರದಲ್ಲಿ ನೀವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಒಳ್ಳೆಯದು.
ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಒಂದೊಂದು ಲೈನ್ ಹಾಗೆ ನಿಮಗೆ ಅಲ್ಲಲ್ಲಿ ಕಾಣುತ್ತೆ ಸ್ಪಾಟ್ಗಳು, ಅಷ್ಟಾದರೆ ಸಾಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾನು ಎಣ್ಣೆಗೆ ಹಾಕಿದಾಗ ಯಾವುದು ಅಷ್ಟು ಬಬಲ್ಸ್ ಅಂತ ಬರಲಿಲ್ಲ. ಈಗಲೂ ನಿಮಗೆ ಸ್ವಲ್ಪ ಬಬಲ್ಸ್ ಇದ್ದಿರುತ್ತೆ, ಯಾಕಂದರೆ ಇದು ಒಳಗಡೆ ಇನ್ನು ಬೆಂದಿರೋದ್ರಿಂದ ಹಸಿ ಅಂಶ ಇರೋದು, ಸ್ವಲ್ಪ ಬಬಲ್ಸ್ ಇರುತ್ತೆ. ಬಟ್ ಇದೇ ಥರ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಲೇಬೇಕು. ಈಗ ನೋಡಿ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋಣ, ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಅದು ಅಬ್ಸರ್ವ್ ಮಾಡ್ಕೊಳತ್ತೆ. ನಿಮಗೆ ಟಿಶ್ಯೂ ಪೇಪರ್ ಬೇಡ ಅನ್ನೋದಿದ್ದರೆ ನೀವು ಡೈರೆಕ್ಟಾಗಿಯೇ ಇನ್ನೊಂದು ತಟ್ಟೆಗೆ ತೆಗಿಬೋದು, ಜೊತೆಗೆ ಬೇಕಿಂಗ್ ಪೇಪರ್ನೂ ಸಹ ಯೂಸ್ ಮಾಡ್ಬೋದು. ರುಚಿಕರಾದಂತಹ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ಕೆಳಗಡೆ ತಿಳಿಸಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.